ನಮಸ್ತೆ ಗೆಳೆಯರೇ, ನಾವಿಂದು ವಿಶ್ವದ ಅತ್ಯಂತ ಉತ್ತುಂಗ ಕ್ಷೇತ್ರದಲ್ಲಿದ್ದೇವೆ. ಏನಪ್ಪ ಇವನು ಉತ್ತುಂಗ ಅಂತಾನೆ ಗೌರಿಶಂಕರ ಅಲ್ವಾ ಅಂತ ಹೇಳಿದಾಗ ನೀವು ಗೂಗಲ್ ಅರ್ಥ್ ಅಲ್ಲಿ ರಿಸರ್ಚ್ ಮಾಡಿದ್ರೆ ಗೊತ್ತಾಗತ್ತೆ, ಇಲ್ಲಿ ನರಸಿಂಹನ ಉದ್ಭವ ಆದ ಸ್ಥಳ. ಏನಕ್ಕೆ ಇಲ್ಲಿ ನರಸಿಂಹ ಉದ್ಭವ ಆದ ಅಂತ ಒಂದು ದಿವಸ ಗೂಗಲ್ ಅರ್ಥ್ ಅಲ್ಲಿ ರಿಸರ್ಚ್ ಮಾಡಿ ಈ ಉದ್ಭವ ಆದ ಕೆಳಭಾಗದಲ್ಲಿ ಏನಿದೆ ಎಂದು ನೋಡಿದಾಗ ಪೆಸಿಫಿಕ್ ಓಷನ್ ಇತ್ತು, ಶಾಂತಿ ಸಾಗರ. ಶಾಂತಿ ಸಾಗರದಿಂದ ಉದ್ಭವ ಆದ ಉಗ್ರ ನರಸಿಂಹ. ಆ ಶಾಂತಿ ಸಾಗರದಲ್ಲಿ 7,000 ಕಿಲೋಮೀಟರ್ ಉದ್ದ ಇರುವಂತಹ ನರಸಿಂಹನ ಆಕೃತಿ ಕಾಣಿಸ್ತು. ಆ ಶಾಂತಿ ಸಾಗರದಿಂದ ಉದ್ಭವ ಆದ ನರಸಿಂಹನ ಸ್ಥಳ ಇದು. ಇದನ್ನ ಸ್ತಂಭ, ಉಗ್ರ ಸ್ತಂಭ ಅಂತ ಕರೀತಾರೆ. ಉಕ್ಕು ಸ್ತಂಭಂ ಅಂತ ತೆಲುಗಲ್ಲಿ ಕರೀತಾರೆ, ಉಗ್ರ ಸ್ತಂಭಂ ಅಂತಾರೆ. ಆ ಸ್ತಂಭ ಈ ಕಬ್ಬಿಣದಲ್ಲಿ ಮಾಡಲಾಗಿದೆ, ಅಶೋಕನ ಕಾಲದ ಇಂದಿಗೂ ತುಕ್ಕು ಹಿಡಿಯದ ಸ್ತಂಭ. ವಿಜ್ಞಾನಿಗಳು ಹುಡುಕ್ತಾ ಇದ್ದಾರೆ ಇದರಲ್ಲಿ ಏನು ಅಲ ಇದೆ ಅಂತ. ಇವತ್ತಿಗೂ ಈ ಸ್ತಂಭ ತುಕ್ಕು ಹಿಡಿಯಲಿಲ್ಲ. ಈ ಸ್ತಂಭ ಇವತ್ತಿಗೂ ಮಳೆ ಗಾಳಿ ಚಳಿಗೆ ಹೀಗೇ ಇದೆ. ಇದೊಂದು ಅಲಾಯ್ ಮೆಟಲರ್ಜಿ ಮತ್ತೆ ಕರೋಷನ್ ಇಂಜಿನಿಯರಿಂಗ್ ಅಲ್ಲಿ ಕೂಡ ಇದಕ್ಕೆ ಉತ್ತರ ಸಿಗಲಿಲ್ಲ. ಅದೇನೇ ಆಗಿರಲಿ, ಇವತ್ತು ನಾವು ಕಿತ್ತಡಿಗಳು ಈ ಉದ್ಭವದ ನರಸಿಂಹನ ಜಾಗಕ್ಕೆ ಬಂದಿದ್ದೀವಿ. ಇಲ್ಲಿ ನರಸಿಂಹ ಉದ್ಭವ ಆದಾಗ ಅವನ ಉಗ್ರದ ತೇಜಸ್ಸನ್ನ ಯಾರಿಗೂ ಇಳಿಸ್ಲಿಕ್ಕಾಗ್ಲಿಲ್ಲ. ಪ್ರಹ್ಲಾದನ ಸ್ತುತಿಯಿಂದಲೂ ಅವನು ಶಾಂತನಾಗ್ಲಿಲ್ಲ. ಆಗ ಉಗ್ರನಾದ ನರಸಿಂಹ ಹಿರಣ್ಯಕಶಿಪುವನ್ನ ಧ್ವಂಸ ಮಾಡಿ ಕರಳು ತೆಗೆದು ಮಾಲೆ ಹಾಕಿಕೊಂಡು ಇನ್ನೂ ಕೋಪ ಇಳಿಯದೆ ಇಳಿದು ಬರುತ್ತಿರುವಾಗ ಇಲ್ಲಿ ನೆಲೆಸಿದ್ದ ಚೊಂಚರ ಒಂದು ಸುಂದರ ಹೆಣ್ಣು ಮಗು ನರಸಿಂಹನಿಗೆ ಎದುರಾಗ್ತಾಳೆ. ಆ ಹೆಣ್ಣು ಮಗು ನೋಡಿದ ತಕ್ಷಣ ಶಾಂತನಾಗ್ತಾನೆ ನರಸಿಂಹ. ಆಕೆಯ ಆ ಸುಂದರ ಭಾವನೆಗಳು, ಪ್ರಕೃತಿಯೊಡಗಿನ ಅನುಸಂಧಾನ, ಆಕೆಯಲ್ಲಿ ಲಕ್ಷ್ಮೀನ ಕಾಣ್ತಾನೆ. ಆಕೆ ನನ್ನ ಹೆಸರೇನು ಅಂತ ಕೇಳ್ತಾನೆ. ನನ್ನ ಹೆಸರು ಚಂಚುರಾಣಿ ಅಂತ ಹೇಳ್ತಾನೆ. ಆ ಚಂಚುರಾಣಿ, ಚಂಚುದೇವಿ, ಚಂಚುಲಕ್ಷ್ಮಿ, ಆ ಚಂಚುಲಕ್ಷ್ಮಿಯನ್ನು ವರಿಸಿ ನರಸಿಂಹ ಆ ಕ್ಷೇತ್ರಕ್ಕೆ ಪಾವನ ಅಂತ ಹೆಸರು ಬಂತು. ಆ ಚಂಚುರಾಣಿಯ ತಮ್ಮಂದಿರಿಗೆ ಈ ಎಲ್ಲ ಕಾಡು ಬಿಟ್ಟು ಕೊಡ್ತಾನೆ ನರಸಿಂಹ. ಹಿರಣ್ಯಕಶಿಪುವಿನ ಅಧೀನದಲ್ಲಿದ್ದ ಈ ಎಲ್ಲ ಕಾಡು ಬಿಟ್ಟು ಕೊಡ್ತಾನೆ. ಆ ವಂಶಜರು ಈ ಚಂಚುರು ಇಲ್ಲಿದ್ದಾರೆ ನೋಡಿ, ಇವತ್ತಿಗೂ ಇಲ್ಲಿ ಪೂಜೆ ಮಾಡ್ತಾರೆ. ಈ ಕಾಡಿನ ನಿಜ ಅಧಿಕಾರಿಗಳು ಇವರು. ಇಲ್ಲಿ ಚಂಚುರು ಸುಮಾರು 5,000 ಪಾಪ್ಯುಲೇಷನ್ ಇದೆ. ಇವರು ಕಾಡಿನಲ್ಲಿ ಪ್ರಾಣಿಗಳಿಗೂ ಹಾನಿ ಮಾಡದೆ ಬದುಕ್ತಾ ಇದ್ರು. ಸರ್ಕಾರದ ನಿಯಮಗಳು ಏನೇ ಇರಲಿ, ಈ ಕಾಡಿಗೆ ಇವರುಗಳೇ ಮಾಲೀಕರು. ಇಂಥ ಅವರಿಗೆ ಸರ್ಕಾರ ಸೌಲಭ್ಯಗಳನ್ನು ಕೊಡಬೇಕು, ಇವರಿಗೆ ಒಳ್ಳೇದು ಮಾಡಬೇಕು, ಇವರ ವಂಶ ಬೆಳೆಯೋಂಗ್ ಮಾಡಬೇಕು. ಯಾವ ರೀತಿ ಜ್ಯೂಸ್ಗೆ ಅಮೆರಿಕಾದಲ್ಲಿ ಅವರ ಸಂಖ್ಯೆ ಬೆಳೆಯಲು ಪ್ರೋತ್ಸಾಹ ಮಾಡಿದ್ರು, ಹಾಗೆ ಇವರು ಒಳ್ಳೇದು ಮಾಡಬೇಕು. ಇವರು ನರಸಿಂಹನ ದಾಯಾದಿಗಳು, ನರಸಿಂಹನಿಗೆ ಹೆಣ್ಣು ಕೊಟ್ಟವರು, ಇವರಿಗೆ ಒಳ್ಳೇದಾಗ್ಲಿ. ನರಸಿಂಹ ವರಿಸಿದ್ದ ಇವರ ಹೆಣ್ಣು ಮಗುವನ್ನು, ಇವರನ್ನ ಸಿಗಿದ್ರು ತಪ್ಪು ಮಾಡೋದಿಲ್ಲ, ಇವರನ್ನ ಬಗೆದ್ರು ತಪ್ಪು ಮಾಡೋದಿಲ್ಲ, ಸುಳ್ಳು ಹೇಳೋದಿಲ್ಲ, ವಂಚನೆ ಮಾಡೋದಿಲ್ಲ. ಇವರು ಈಗ ತಾನೇ ಒಂದು ಉದಾಹರಣೆ ಹೇಳಿದೆ, ನಿನಗೆ ಎಷ್ಟು ಬೇಕೋ ಕೇಳಪ್ಪ ಕೊಡ್ತೀನಿ ಅಂದ್ರೆ ಬಾಯಿ ಬಿಡ್ಲೇ ಇಲ್ಲ ಮನುಷ್ಯ. ಕಡೆಗೆ ಎಣ್ಣೆಗೆ ಅಂತ ದೇವರಿಗೆ 500 ರೂಪಾಯಿ ಕೇಳ್ತಾನೆ. ಬೇರೆಯವರಾಗಿದ್ರೆ ಎಷ್ಟು ಬೇಕು, 5,000, 50,000, 1,00,000 ಕೇಳೋ ಯೋಗ ಇತ್ತು. ಆದ್ರೆ ಆ ಮನುಷ್ಯ ಇಲ್ಲೇ ಬೆಳಗ್ಗೆಯಿಂದ ಇಲ್ಲಿಗೆ ಹತ್ತೋದೇ ಕಷ್ಟ. ನಾವು ಬದುಕಿ ಜೀವಂತ ಉಳಿದು ಹತ್ತಿದೀವಿ ಅಂದ್ರೆ ನಮ್ಮ ಅದೃಷ್ಟ. ದಿನನಿತ್ಯ ಹತ್ತಿ ಬರಬೇಕು, ಇದರ ಕಾವಲು ಕಾಯಬೇಕು. ಎಷ್ಟೋ ದಿನಗಳು ಯಾರೂ ಬರೋದಿಲ್ಲ ಇಲ್ಲಿ, ಇದರ ಸೇವೆ ಮಾಡಿ ಹೋಗ್ತಾನೆ ಅವನು. ಎಷ್ಟೋ ದಿನ ಯಾರೂ ಬರೋದಿಲ್ಲ ಇಲ್ಲಿ, ಯಾರೋ 15 ದಿವಸಕ್ಕೊಬ್ರು ಬಂದ್ರೆ ಆಶ್ಚರ್ಯ ಅಂತದ್ದು ಈ ಅಣ್ಣ ತಮ್ಮಂದ್ರಿಬ್ರು ಚಂಚುರು. ಚಂಚು ಅಂದ್ರೆ ಏನು ಅಂತ ಎಲ್ಲರೂ ಕೇಳ್ತಾರೆ. ನರಸಿಂಹನ ಪತ್ನಿಯ ತಮ್ಮಂದಿರ ವಂಶ ಇದು. ಇವರು ಪ್ರಾಣಕ್ಕೆ ಪ್ರಾಣನ ಕೊಡ್ತಾರೆ. ಅಲ್ಲೂರಿ ಸೀತಾರಾಮರಾಜುವಿನ ಸೇನೆಯಲ್ಲಿ ಸ್ವತಂತ್ರ ಹೋರಾಟದಲ್ಲಿ ಚಂಚುರು ಪಾಲ್ಗೊಂಡಿದ್ರು. ಬ್ರಿಟಿಷರು ಗಡಗಡ ನಡುಗ್ತಿದ್ರು, ಇವರ ಬಾಣಕ್ಕೆ ಅವರ ಬುಲೆಟ್ಸ್ ಕೆಲಸ ಮಾಡಲಿಲ್ಲ. ಧನ್ಯವಾದ. ಅಹೋರಾತ್ರ.